ಸೊ ಫೈನಲಿ ಒಂದ್ ಲಾಸ್ಟ್ ಅಫಿಷಿಯಲ್ ವಾಕ್ ಎಕ್ಸಾಮ್ ಕಡೆಗೆ. ಸೊ ಇನ್ ಮೂಮೆಂಟ್ ಪ್ರಿಪರೇಷನ್ಸ್ ಬರೀತಾವ್ರೆ ಇನ್ನು ಎಕ್ಸಾಮು. ಹಲೋ ಎಲ್ರಿಗೂ ನಮಸ್ಕಾರ, ಇವತ್ತಿನ ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಹೇಳ್ತಾ. ಸೊ ಇವತ್ತಿನ ಬ್ಲಾಗ್ನ ಮನೆಯಿಂದನೇ ಶುರು ಮಾಡ್ತೀನಿ. ಸೊ ಇವತ್ತು ಡೇಟ್ ಬಂದು 20th May. ಇವತ್ತೊಂದು ಪ್ರೀಶಿಯಸ್ ಡೇ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇವತ್ತು ನಮ್ಮ ಇಂಜಿನಿಯರಿಂಗ್ನ ಕೊನೆ ಎಕ್ಸಾಮ್ಸ್ನ ಬರಿತಾ ಇದ್ದೀವಿ. ಸೊ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರು ಯಾರ್ಯಾರು ತಮ್ಮ ಇಂಜಿನಿಯರಿಂಗ್ನ ಕೊನೆ ಎಕ್ಸಾಮ್ ಇವತ್ತು ಬರಿತಾ ಇದ್ದಾರೆ ಅವರೆಲ್ಲರಿಗೂ ಒಂದು ಪ್ರೀಶಿಯಸ್ ಡೇ ಅಂತಲೇ ಹೇಳ್ಬೋದು. ಸೊ ಎಷ್ಟು ಓದಿದ್ಯಾ, ಇವೆಲ್ಲ ಇಂಪಾರ್ಟೆಂಟಾ, ಯಾವುದ್ಯಾವ್ದೆಲ್ಲ ಕೊಡ್ತಾರೆ ಅನ್ನೋ ಮಾತುಗಳು ಇವತ್ತಿಗೆ ಕೊನೆ ಆಗುತ್ತೆ. ಸೊ ನಾನು ಇನ್ನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇವಾಗ ಆಲ್ರೆಡಿ ಟೈಮ್ 11 ಗಂಟೆ. ಸೊ ಎಕ್ಸಾಮ್ ಬಂದು 2 to 5 ಇರೋದು. ಸೊ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಕಾಲೇಜ್ಗೆ ಹೋಗಿ ಸೊ ಪ್ರತಿ ಮೆಮೊರಬಲ್ ಎಂಡಿಂಗ್ನ ಕ್ಯಾಪ್ಚರ್ ಮಾಡೋಣ. ಸೊ ಪ್ರತಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಣ. ಆ್ಯಂಡ್ ಸೊ ಹೋಪ್ಫುಲಿ ಒನ್ ಲಾಸ್ಟ್ ಟೈಮ್, ಒನ್ ಲಾಸ್ಟ್ ಎಕ್ಸಾಮ್, ಒನ್ ಲಾಸ್ಟ್ 2 to 5 ಟೈಮಿಂಗ್ಸ್ ಏನಿದೆ, ಸೊ ಅದ್ರ ಮೆಮೊರಿನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ನೀವು ನಿಮ್ಮ ಇಂಜಿನಿಯರಿಂಗ್ನ ಕೊನೆ ಎಕ್ಸಾಮ್ಸ್ನ ಬರಿತಾ ಇದ್ರೆ ಮರೀದೇ ವ್ಲಾಗಲ್ಲಿ ಕಮೆಂಟ್ ಹಾಕಿ. ಸೊ ಹೋಗೋಣ. ಆ್ಯಂಡ್ ಮಧ್ಯ ವ್ಲಾಗ್ಸ್ ಏನು ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟ್ ಕಾಲೇಜಲ್ಲೇ ಸಿಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ಕಾಲೇಜಿಗೆ ಬಂದು ರೀಚ್ ಆಗಿದ್ದೀನಿ. ಸೊ ಹೋಗೋಣ ಬನ್ನಿ ಈಗ. ಸೊ ಫೈನಲಿ ಒಂದು ಲಾಸ್ಟ್ ಅಫಿಷಿಯಲ್ ವಾಕು ಎಕ್ಸಾಮ್ ಕಡೆಗೆ. ಸೊ ಹೋಗಿ ಸಿಗ್ತೀನಿ. ಸೊ ರೂಮ್ ಯಾವ್ದು ಅಲಾಟ್ ಆಗಿದೆ ನೋಡಿಕೊಂಡು ಫ್ರೆಂಡ್ಸ್ ಮೇಲಿದಾರಂತೆ. ಸೊ ಅವ್ರನ್ನ ಹೋಗಿ ಮೀಟ್ ಮಾಡಬೇಕು. ಸೊ ಯಾವ ರೂಮ್ ಅಲಾಟ್ ಆಗಿದೆ ಕೊನೆ ಎಕ್ಸಾಮ್ಗೆ ನೋಡೋಣ ಬನ್ನಿ. ಸೊ ಎಂಡ್ ಮೂಮೆಂಟ್ ಪ್ರಿಪರೇಷನ್ಸ್ ಅವ್ರ ಫ್ರೆಂಡ್ಸ್ ಅವ್ರ ಅಣ್ಣ ನಂತರನೇ ಬಟ್ಟೆ ಹಾಕಿ ಬಂದ ನೀವತ್ತು. ಸೊ ಇನ್ನೂ ಯಾರೂ ಬಂದಿಲ್ಲ. ಸೊ ಇದೇ ರೂಮಲ್ಲಿ ನಮ್ಮ ಲಾಸ್ಟ್ ಎಕ್ಸಾಮ್ ಬರೆಯೋದೀಗ. ಸೊ ನೋಡ್ತೀರಿ, ನಾನು ಕೊನೆಯ ಒಂದ್ಸಲ ನೋಡ್ಕೊಳ್ಳೋದಿದೆ, ನೋಡಿಕೊಂಡು ಮತ್ತೆ ನಮ್ಗೆ ಸಿಗ್ತೀನಿ. ಆ್ಯಂಡ್ ಇನ್ನೂ ಫ್ರೆಂಡ್ಸ್ ಯಾರೋ ಬಂದಿಲ್ಲ, ಬರ್ತಾ ಇದ್ದಾರೆ, ಕೆಲವ್ರು ಅವಾಗ ಸಿಕ್ಕಿದ್ರು ಅಷ್ಟೇ. ಸೊ ಅವ್ರು ಬಂದ ತಕ್ಷಣ ಹೌದು ಮೂಮೆಂಟ್ ಕ್ಯಾಪ್ಚರ್ ಮಾಡಿಕೊಂಡು ಎಕ್ಸಾಮ್ ಬರೆಯೋಕೆ ಹೋಗ್ತೀನಿ. ಸೊ ಪ್ರಾಬ್ಲಿ ಕೊನೆಯಲ್ಲಾದರೆ ಮತ್ತೆ ಸಿಗ್ತೀನಿ ನಿಮಗೆ, ಅಥವಾ 2 to 5 ಎಕ್ಸಾಮ್ ಮುಗಿಸ್ಕೊಂಡು 5 ಗಂಟೆಗೆ ಮತ್ತೆ ಸಿಗ್ತೀನಿ. ಸೊ ಎಲ್ಲ ಎಂಡ್ ಮೂಮೆಂಟ್ ಪ್ರಿಪ್ರೇಷನ್ಸ್ ಅಲ್ಲಿ ಬಿಸಿ ಇದ್ದಾರೆ. ಸೊ ಎಂಡ್ ಮೂಮೆಂಟ್ ಪ್ರಿಪ್ರೇಷನ್ಸು ಆಲ್ಮೋಸ್ಟ್ ಟೈಮು 1:44, ಇನ್ನೊಂದು 1.5 ಗಂಟೆ ಬಾಕಿ ಇದೆ. ಇನ್ವಿಜಿಲೇಟರ್ ಹೋಗಿ ಹೋಗ್ತಾ ಒಳಗಡೆಗೆ. ಸೊ ಇನ್ 5 ಮಿನಿಟ್ಸ್ ನಾವು ಒಳಗೋಗಿ ಮುಗಿಸ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಫೈನಲಿ ಹೋಗೋ ಟೈಮ್ ಬಂತು, ಆಲ್ಮೋಸ್ಟ್ ಟೈಮ್ 2 ಗಂಟೆ. ಸೊ ಹೋಗಿ ಮುಗಿಸ್ಕೊಂಡು ಸಿಗ್ತೀನಿ. 5 ಗಂಟೆ ಮೋಸ್ಟ್ಲಿ ಆಚೆ ಬರೋದು, ಮುಗಿಸ್ಕೊಂಡು ಸಿಗ್ತೀನಿ. ಸೊ ಫೈನಲಿ ಟೈಮು 4:50, ಎಕ್ಸಾಮ್ ಮುಗಿಸಿ ಹೊರಗೆ ಬಂದಿದ್ದೀನಿ ಇವಾಗ. ಸೊ ಅಲ್ಲಿ ಚಿರಾಂತನು ನಿಂತವನೇ, ಅವ್ನು ಆಲ್ಮೋಸ್ಟ್ 1.5 ಗಂಟೆ ನನಗಿಂತ ಮುಂಚೆನೇ ಬಂದಂತೆ, ನಾನಂತೂ ನೋಡೋಕ್ಕೆ ಹೋಗಿರಲಿಲ್ಲ. ಸೊ ಕಂಪ್ಲೀಟಾಗಿ ಬರೆದು ಇವಾಗ ಆಚೆ ಬಂದಿದ್ದೀನಿ. ಇನ್ನೂ ಫ್ರೆಂಡ್ಸ್ ಬರಬೇಕು, ಅವ್ರು ಇನ್ನೂ ಬರೀತಾವ್ರೆ. ಸೊ ಫೈನಲಿ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಆ್ಯಂಡ್ ನಾಳೆ ಮೋಸ್ಟ್ಲಿ ನಮಗೆ ಫೇರ್ವೆಲ್ ಇರುತ್ತೆ. ಸೊ ಮಧ್ಯಾಹ್ನ ಬೆಳಗ್ಗೆ ಏನೋ ಪ್ರಾಜೆಕ್ಟ್ ಎಕ್ಸಿಬಿಷನ್ ನಮ್ಗೆ ಕಂಡಕ್ಟ್ ಮಾಡ್ತಿದ್ದಾರೆ, ಅದಾದಮೇಲೆ ಫೇರ್ವೆಲ್ ಇರುತ್ತೆ. ಸೊ ಆದರೆ ಅದನ್ನು ಒಂದು ವ್ಲಾಗ್ ಮಾಡೋಣ. ಸೊ ಸದ್ಯಕ್ಕೆ ಇಷ್ಟು. ಸೊ ಆಲ್ಮೋಸ್ಟ್ ನಾವು ಆಚೆ ಬರೋಷ್ಟರಲ್ಲಿ ಎಲ್ಲ ಮಳೆ ಊರು ನಿಂತಿದೆ, ಹೆವಿ ಮಳೆ ಆಯ್ತು ಒಟ್ಟು ನಾನು ಎಕ್ಸಾಮ್ ಬರೀವಾಗ. ನೋಡ್ಬೋದು ಫುಲ್ ಅಲ್ಲಿ ಹಿಂದ್ಗಡೆ ಎಲ್ಲ ಮಳೆ ಆಗಿ ನಿಂತಿದೆ ಸದ್ಯಕ್ಕೆ, ಮತ್ತೆ ಬರೋ ಸಾಧ್ಯತೆಗಳಿದೆ ಮಳೆ. ನೋಡೋಣ ಹೋಗೋವ್ರಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಅದೆಲ್ಲ ನೀರು, ಎಲ್ಲ ಮಳೆ ಅವಾಂತರ. ಸೊ ಎಲ್ಲ ಬರೀತಾವ್ರೆ ಇನ್ನು ಎಕ್ಸಾಮು, ಲಾಸ್ಟ್ 5 ಮಿನಿಟ್ಸ್ ಲೆಫ್ಟು. ಸೊ ಒಬ್ಬೊಬ್ರಾಗ ಯಾಚೆ ಬರ್ತಾವ್ರೆ, ಒಬ್ಬರು ಎಕ್ಸಾಮ್ ಮುಗಿಸಿ. ಸೊ ಫೈನಲಿ ಎಲ್ಲ ಬರ್ತಾವ್ರೆ, ಒಂದು ಲಾಸ್ಟ್ ಗ್ಯಾದರಿಂಗು ಆಫ್ಟರ್ ಎಕ್ಸಾಮು. ಮಳೆ ಬರ್ತಿರೋದ್ರಿಂದ ಎಲ್ಲ ಇಲ್ಲ ನಿಂತಿದ್ದೀವಿ. ಮೊದ್ಲೇ ತುಂಬಿಸಿಟ್ಟು ಬಿಟ್ಟಿದೀಯಲ್ಲ. ಕಾಮನ್ ಸೆನ್ಸ್.
ಎಕ್ಸಾಮ್ ಮುಗಿಸ್ಕೊಂಡು ಬಂದು ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಸೊ ಮಳೆ ಬರ್ತಿದೆ, ಮೈಸೂರು ಮಸಾಲೆ ಪುರಿ ತಿಂತಿದ್ದೀವಿ. ಅವರೆಲ್ಲ ಇಲ್ಲಿ ಗೋಬಿಯನ್ನ ಆರ್ಡರ್ ಮಾಡೋರು ಬೇರೆಯವರು, ನಾನು ಮಸಾಲೆ ಪುರಿ ತಗೊಂಡಿದ್ದೀನಿ. ನಮಸ್ಕಾರ, ಇವತ್ತು ಡೇಟು ನೆನ್ನೆ ಹೇಳಿದ್ದೆ ಕಾಲೇಜಲ್ಲಿ ಇವತ್ತು ಪ್ರಾಜೆಕ್ಟ್ ಕಾಂಪಿಟೇಷನ್ ಹಾಗೆ ಫೇರ್ವೆಲ್ ಇರುತ್ತೆ ಅಂತ. ಸೊ ಅದಕ್ಕೆ ಎಲ್ಲರೂ ಫಾರ್ಮಲ್ಸ್ ಹೇಳಿದ್ರು, ಎಲ್ಲ ಫಾರ್ಮಲ್ಸ್ ಹಾಕೊಂಡು ರೆಡಿ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಮುಗಿದ ಮೇಲೆ ಫೇರ್ವೆಲ್ಲು. ಸೊ ಇನ್ನೂ ಫ್ರೆಂಡ್ಸ್ ಬರಬೇಕು, ಅವ್ರ ಪ್ರಾಜೆಕ್ಟ್ಸ್ ಎಲ್ಲ ಡೆಮೋನ್ಸ್ಟ್ರೇಷನ್ಸ್ ಇರುತ್ತೆ. ಸೊ ಅದು ಮುಗಿಸ್ಕೊಂಡು ಸಿಕ್ತೀನಿ. ಎಲ್ಲ ನೋಡಿ, ಆಮೇಲೆ ಇನ್ಸ್ಟ್ರಕ್ಟ್ ಮಾಡ್ಕೊಂಡು ರೆಡಿ ಆಯ್ತಾರೆ ಹುಡುಗರು. ಆಲ್ಮೋಸ್ಟ್ 2 ಗಂಟೆ ಟೈಮು, ಈಗ ಊಟ ಮಾಡಿಕೊಂಡು 3 ಗಂಟೆಗೇನೋ ಬರೋಕ್ಕೆ ಹೇಳಿದ್ದಾರೆ ಫೇರ್ವೆಲ್ಗೆ. ಸೊ ಒಂದು ಗ್ರೂಪ್ ಫೋಟೋಸ್ ಏನೋ ತೊಗೊಳೋದಿರುತ್ತಂತೆ, ಆ್ಯಂಡ್ ಬೇರೆ ಏನು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ಅದನ್ನು ತೋರಿಸ್ತೀನಂತೆ ನಿಮಗೆ, ಫೇರ್ವೆಲ್ ಹೆಂಗಿರುತ್ತೆ ಏನು ನಮಗೆ ಅಂತ. ಸೊ ಆ್ಯಸ್ ಆಫ್ ನೌ ಕಾಂಪಿಟೇಷನ್ ಎಲ್ಲ ಮುಗಿದಿದೆ, ಆ್ಯಂಡ್ ಗ್ಲಿಮ್ಸ್ ಹಾಕಿರ್ತೀನಿ ನೋಡಿ. ಪ್ರಾಜೆಕ್ಟ್ ಕಾಂಪಿಟೇಷನ್ಸ್ ಒಂದೊಂದು ಗ್ಲಿಮ್ಸ್, ಪ್ರತಿಯೊಂದು ಪ್ರಾಜೆಕ್ಟ್ ಹೆಂಗಿತ್ತು ಅಂತ ಒಂದು ಗ್ಲಿಮ್ಸ್ ಹಾಕಿರ್ತೀನಿ ಬ್ಲಾಗಲ್ಲಿ. ಸೊ ನೋಡಿ, ಅದನ್ನು ನೋಡಿ, ನಾನು ಬ್ಲಾಗ್ ಮಾಡ್ತೀನಿ. ಮನೇಲಿ ಫೇರ್ವೆಲ್ ಮೂಮೆಂಟು, ಎಲ್ಲ ಫೋಟೋ ಸೆಷನ್ ಗೆ ನಿಂತಿದ್ದೀವಿ. ಸೊ ಲೆಕ್ಚರ್ ಜೊತೆ ಒಂದು ಫೋಟೋ ತೆಗಿಬೇಕೀಗ. ಲಾಸ್ಟ್ ಗ್ಯಾದರಿಂಗು ಎಲ್ಲರೂ, ಲಾಸ್ಟ್ ಫೇರ್ವೆಲ್ ಗ್ಯಾದರಿಂಗ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಸಖತ್ ಫನ್ ಇರುತ್ತೆ, ಏನೇನು ಇರುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಕಮ್ಸಲರ್ಸ್ ಗೇಮ್ ಆಡಿಸ್ತಾ ಇದ್ದಾರಲ್ಲ, ಸೊ ಒಂದು ಫಿಲಮ್ ನೇಮ್ ಕೊಟ್ಟಿದ್ದಾರೆ. ಸೊ ಅದನ್ನು ಆಪೋಸಿಟ್ ಟೀಮ್ ಅವರು ಪ್ರೊಡಿಕ್ಟ್ ಮಾಡಬೇಕು, ಅವ್ರ ಪ್ರೊಡಿಕ್ಷನ್ ನಡೀತಾ ಇದೆ.
ಫೈನಲಿ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇವಾಗ ತಿನ್ನೋ ಸಮಯ. ಸ್ನ್ಯಾಕ್ಸು, ಜ್ಯೂಸು, ಜಿಲೇಬಿ, ಸಮೋಸ, ಚಟ್ನಿ ಚಟ್ನಿ ಇದೆ. ಸರ್, ನಾವು ಈಗ ಸೇರ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಸೊ ಫೇರ್ವೆಲ್ನ ಎಂಡ್ ಮಾಡಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಮತ್ತೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ತೋರಿಸಿ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.